ಟಾರ್ಗೆಟ್ಗೆ ಮತ್ತೊಮ್ಮೆ ಸ್ವಾಗತ ಚಂದ್ರಗೌಡ್ರೆ ಚಿಕ್ಕಮಗಳೂರಿನಿಂದ ಬೆಂಗಳೂರು ಮಹಾನಗರದಲ್ಲಿ ಎಂ ಪಿ ಆಗುವವರೆಗೂ ತಮ್ಮ ರಾಜಕೀಯ ಜೀವನ ಬಳ್ಕೊಂಬಂತು ಬಿ ಜೆ ಪಿ ಸೇರಿದ ನಂತರ ಚಂದ್ರೇಗೌಡರು ರಿಗ್ರೆಟ್ ಮಾಡ್ತಾ ಇದ್ದಾರೆ ಕಳೆದ ಎರಡೂವರೆವರ ವರ್ಷ ಅವಧಿಯಲ್ಲಿ ಬಹಳ ಬೇಜಾರಾಗಿದೆ ಅವರಿಗೆ ಬಿ ಜೆ ಪಿ ಪಕ್ಷದ ಅಶಿಸ್ತನ್ನು ನೋಡಿ ಇದು ಶಿಸ್ತಿಗೆ ಸಂಬಂಧಪಟ್ಟ ಹಾಗೆ ನನ್ನ ವೈಯಕ್ತಿಕ ಸಂತೋಷಕ್ಕೆ ಯಾವ ಭಂಗ ಬಂದಿಲ್ಲ ದೇಶದಲ್ಲಿ ನಂಬರ್ ಒನ್ ಮುಖ್ಯಮಂತ್ರಿ ಅನ್ನಿಸ್ಕೊಂಡ ಎಸ್ ಎಮ್ ಅವ್ರ ಜೊತೆಲೂ ಇದ್ದವರು ಈಗ ದೇಶದಲ್ಲೇ ನಂಬರ್ ಒನ್ ಭ್ರಷ್ಟಾಚಾರ ರಾಜ್ಯ ಕರ್ನಾಟಕ ಅದು ಬಿ ಜೆ ಪಿ ಸರ್ಕಾರ ಅನ್ನೋ ಪಾರ್ಟಿಲಿ ತಾವು ಇದ್ದೀರಿ ಅದಕ್ಕೆ ಹೇಳ್ತಾ ಇದ್ದೀನಿ ಚಂದ್ರೇಗೌಡರು ರಿಗ್ರೆಟ್ ಮಾಡ್ತಾ ಇದ್ದಾರೆ ನಂಬರ್ ಒನ್ ಸರ್ಕಾರ ಅಂತ ಜನ ಕೊಡಲಿಲ್ಲ ಪದವಿ ನೀವು ಕೊಟ್ಟ್ರಿ ಮಾಧ್ಯಮದವರು ಹಾಗೆಯೇ ಭ್ರಷ್ಟಾಚಾರಿ ಅಂತ ಜನ ಹೇಳಲಿಲ್ಲ ನೀವು ಹೇಳಿದಿರಿ ಎರಡನ್ನೂ ಒಪ್ತೀನಿ ಜನ ಹೇಳಿದರೆ ಅದರ ವಿರುದ್ಧ ನಾನು ಅದರ ವಿರುದ್ಧ ಎರಡನ್ನೂ ಸರಿ ಅಂತೀರೋ ತಪ್ಪು ಅಂತೀರೋ ಎರಡೂ ತಪ್ಪು ಯಾಕಂದರೆ ಜನಾಭಿಪ್ರಾಯ ಇಲ್ಲ ಮೊದಲನೇದಕ್ಕೆ ತಕ್ಷಣ ನಡೆದ ಚುನಾವಣೆಯಲ್ಲಿ ಸೋಲು ಅದು ಸರಿಯಾದ್ದಲ್ಲ ಅನ್ನಿಸ್ತು ಯಡಿಯೂರಪ್ಪನವ್ರ ಸಂದರ್ಭದಲ್ಲಿ ಮೊದಲ ಚುನಾವಣೆಯಲ್ಲಿಯೇ ಅದು ಸರಿ ಅಂತ ತೀರ್ಪು ಕೊಟ್ಟರು ಆಮೇಲೂ ನಡೆದ ಚುನಾವಣೆಗಳಲ್ಲೆಲ್ಲ ಸರಿ ಎಂದರು ಸಾರ್ವತ್ರಿಕ ಚುನಾವಣೆಯಲ್ಲಿ ಸರಿ ಅಂದರು ಆದ್ದರಿಂದ ಯಡಿಯೂರಪ್ಪನವ್ರ ಬಗ್ಗೆ ಅಭಿಪ್ರಾಯ ಹೇಳಿದ್ದು ತಪ್ಪು ಬಿಜೆಪಿ ಪಕ್ಷ ಸರ್ಕಾರದಿಂದ ತಮ್ಮ ಪ್ರಕಾರ ಯಾವುದು ತಪ್ಪುಗಳೇ ಆಗಿಲ್ಲ ತಪ್ಪುಗಳಾಗಿದ್ದಾವೆ ತಪ್ಪುಗಳಾಗಿಲ್ಲ ಅಂತ ಯಾರು ಹೇಳ್ತಾರೆ ಎಲ್ಲ ಸರ್ಕಾರದಲ್ಲೂ ತಪ್ಪಾಗಿದೆ ಬಿಜೆಪಿ ತಪ್ಪು ಜಾಸ್ತಿ ಆಗಿದೆಯಲ್ಲ ಜಾಸ್ತಿ ಆಗಿದೆ ಅನ್ನೋದು ಯಾವ ಸರ್ಕಾರದಲ್ಲೂ ಸಚಿವರು ಜೈಲಿಗೆ ಹೋಗ್ಲಿಲ್ವೇ ಅದಕ್ಕೆ ನಾನು ಆರ್ ಟಿ ಎಕ್ ರೈಟ್ ಟು ಇನ್ಫಾರ್ಮೇಷನ್ ಆ್ಯಕ್ಟ್ ಇರಲಿಲ್ಲ ತಪ್ಪುಗಳು ಬರ್ತಿರಲಿಲ್ಲ ಗೊತ್ತಾಗ್ತಿರಲಿಲ್ಲ ಆದ್ದರಿಂದ ಅದಕ್ಕೆ ಶಿಕ್ಷೆ ವಿಧಿಸುವಂತಹ ಶಾಸನಗಳಿರಲಿಲ್ಲ ಹಾಗಾಗಿ ಗೊತ್ತಾಗಲಿಲ್ಲ ಹಿಂದಿನವರು ತಮ್ಮೇನು ಆರೋಪ ಇತ್ತು ಚಂದ್ರಗೌಡ್ರೆ ಇತ್ತು ಡಾಲರ್ಸ್ ಕಾಲೋನಿಯ ಒಂದು ಸೈಟ್ ವಿಚಾರವಾಗಿ ಇತ್ತು ಯಾರ್ಯಾರು ಕೋರ್ಟ್ಗೆ ಹೋಗ್ಬೇಕಲ್ಲ ಕೋರ್ಟ್ಗೆ ಹೋಗಿ ಕೋರ್ಟ್ ನೋಟಿಸ್ ಕೊಟ್ಟರೆ ಬೇರೆಯವರು ಮಾಡಿದ ಹಾಗೆ ನಾನು ಮಾಡ್ತೇನೆ ಸರಿ ಈಗ ನಿಮ್ಮ ಮೂಲ ಪಕ್ಷ ಕಾಂಗ್ರೆಸ್ ಎಲ್ಲಿದೆ ಕಾಂಗ್ರೆಸ್ಸು ಒಂದು ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯ ಪಕ್ಷ ರಾಷ್ಟ್ರೀಯವಾಗಿ ಮಾತನಾಡಬೇಕು ರಾಷ್ಟ್ರೀಯ ತೀರ್ಮಾನಗಳನ್ನು ತಗೊಡಬೇಕು ಜನಾಭಿಪ್ರಾಯಕ್ಕೆ ಮನ್ನಣೆ ಕೊಡಬೇಕು ಕರ್ನಾಟಕದಲ್ಲಿ ಸೋಲು 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 ಸೋಲಿನ ಮೇಲೆ ಸೋಲು ಆದರೂ ಆ ಜನಾಭಿಪ್ರಾಯಕ್ಕೆ ಮಣ್ಣು ಹಾಕಿ ಮತ್ತು ಅದೇ ತಪ್ಪುಗಳನ್ನು ಮಾಡ್ತಾ ಬಂದರೆ ಇದನ್ನು ಪಕ್ಷ ಅಂತ ಕರೆಯಲ್ಲ ನಾನು ಆದ್ದರಿಂದ ಅದು ಪಕ್ಷವಲ್ಲ ಬಿ ಜೆ ಪಿಯ ಹಳೆ ಮಿತ್ರ ಪಕ್ಷ ಜೆ ಡಿ ಎಸ್ ಹೆಂಗಿದೆ ನಿಮ್ಮ ಪ್ರಕಾರ ಜೆ ಡಿ ಎಸ್ ದಿವಾಳಿಯಾಗಿದೆ ಸ್ವಾಮಿ ನಿಮ್ಮ ಮಿತ್ರ ಪಕ್ಷ ತಾನೇ ಅದು ನಿಮ್ಮನ್ನು ಅಧಿಕಾರ ತೋರಿಸಿದ್ದೆ ಅವರು ತಾನೇ ನಿಮಗೆ ನಮಗೆ ಅಧಿಕಾರ ತೋರ್ಸೋದಕ್ಕೆ ಬೇಕಾದಾಗ ಬಹುಸಂಖ್ಯೆಯಲ್ಲಿರೋರು ಬಳಸ್ಕೊಂಡಿರ್ತಾರೆ ಇವ್ರಿಗೆ ಬೇಕಾದಾಗ ಅವ್ರನ್ನ ಬಳಸ್ಕೊಂಡಿರ್ತಾರೆ ದಿವಾಳಿ ಆಗಿದೆ ಅಂತ ಯಾಕೆ ಹೇಳಿದ್ರಿ ದಿವಾಳಿ ಆಗಿದೆ ಅಂದರೆ ಚುನಾವಣೆಯಲ್ಲಿ ಅಭ್ಯರ್ಥಿನೇ ಹಾಕೋಕ್ಕಾಗಿಲ್ವೇ ನೀವು ಅಭ್ಯರ್ಥಿ ಹಾಕಿರೋರು ಗೆಲ್ತೀರಾ ಈಗ ಗೆಲ್ತೀವಿ ಹೇಗೆ ಹೇಳ್ತಾ ಇದ್ದೀರಿ ಇವರು ದಿವಾಳಿ ಅಂತ ಎಷ್ಟು ಸತ್ಯವೋ ಅಷ್ಟೇ ಸತ್ಯ ನಾವು ಗೆಲ್ಲೋದು ಸೊ ಬಿ ಜೆ ಪಿ ಪಕ್ಷ ಮತ್ತು ಅಧಿಕಾರಕ್ಕೆ ಬರುತ್ತೆ ಅಂತ ಕಾಣ್ತಾ ಇದ್ದೀರಿ ತಾವು ಕನಸಲ್ಲ ಏನು ಸ್ವಾಬಿ ಕನಸೆ ಇದು ಸತ್ಯ ಬಿ ಜೆ ಪಿ ಮೇಲಿರುವುದು ಇರುವುದು ಅತ್ಯಂತ ದೊಡ್ಡ ಆಪಾದನೆ ರಾಜ್ಯದ ಸಂಪತ್ತನ್ನು ವಿಶೇಷವಾಗಿ ಗಣಿ ಸಂಪತ್ತುವನ್ನು ಲೂಟಿ ಹೊಡೆದ್ರು ಹೊಡೆಸಿದ್ರು ಇದಕ್ಕೆ ಪಾಲ್ದಾರರು ಅನ್ನುವ ಆಪಾದನೆ ಇವತ್ತು ಕಾಂಗ್ರೆಸ್ಸು ಚುನಾವಣೆಯ ಉಸ್ತುವಾರಿಯನ್ನು ಜವಾಬ್ದಾರಿಯನ್ನು ಮತ್ತು ನಿರ್ವಹಣೆಯನ್ನು ಈಗ ಆ ಗಣಿಯ ಮಾಲೀಕ ಅಂಥೇಳಿ ನಿಮ್ಮ ಲೋಕಾಯುಕ್ತದಲ್ಲಿ ಗುರುತಿಸುವವರೇ ಯಜಮಾನ ಎಲ್ಲ ಪಕ್ಷಗಳು ತಾವು ಹೇಳೋದಾದರೆ ಎಲ್ಲ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದ್ದಾರೆ ಅವರವರ ಅನುಕೂಲಕ್ಕೆ ತಕ್ಕಂತೆ ತಮ್ಮ ಜೊತೆ ಇದ್ದಾಗ ತವರನ್ನು ಹೊಗಳಿ ತಮ್ಮ ವಿರುದ್ಧ ಇದ್ದಾಗ ತೆಗಳಿ ಜನರನ್ನು ಮೋಸ ಮಾಡೋ ಪ್ರಯತ್ನದಲ್ಲಿ ಪ್ರತಿಯೊಬ್ಬರು ತೊಡಗಿಸ್ಕೊಂಡಿದ್ದೀರಿ ಮೊದಲನೇದನ್ನು ತಗೊಂಡ್ರೆ ನೀವು ಕೂಡ ಅಂದರೆ ಮಾಧ್ಯಮಗಳು ಸ ಶಾಸನ ಸಭೆಯಲ್ಲಿ ಕಾಂಗ್ರೆಸ್ಸು ಮಾಡಿದ ಎಲ್ಲ ಅತಿರೇಕಗಳನ್ನು ವರ್ಣರಂಜಿತವಾಗಿ ಬಿಂಬಿಸಬೇಕಾಗಿತ್ತು ಮಾಡಲಿಲ್ಲ ಚಂದ್ರೇಗೌಡ್ರೆ ಯಾವುದು ತಾವೀಗ ನಾನೀಗ ನಿಮ್ಮನ್ನು ಇಷ್ಟು ಪ್ರಶ್ನೆ ಕೇಳಿದೆ ಯಾವುದರಲ್ಲಾದರೂ ಹುರುಳಿರ್ಲಿಲ್ವಾ ಅಥವಾ ಸತ್ಯ ಇರಲಿಲ್ವಾ ಅದೇ ತಪ್ಪು ಅಂತ ಇರ್ತಾವೆ ನಾನು ತಪ್ಪು ಅಂತ ಹೇಳಲಿಲ್ಲ ಹುರುಳಿಲ್ಲ ಅನ್ನೋ ಮಾತನ್ನು ನಾನು ಹೇಳಿದ್ದನ್ನು ನೀವು ಹೇಳಬೇಕು ಅಂತ ಅದು ಹೇಳಲಿಲ್ಲ ಆಗ ತುಲನಾತ್ಮಕವಾಗಿ ನೋಡೋದಕ್ಕೆ ಸಾರ್ವಜನಿಕರಿಗೆ ಅವಕಾಶ ಸಿಗುತ್ತಿತ್ತು ಈಗ ರಾಜ್ಯ ಬಿ ಜೆ ಪಿ ಸರ್ಕಾರ ಬಂದ ನಂತರ ಆದ ಬಂಡಾಯಗಳು ಸದನದ ಒಳಗೆ ನಡೆದಂಥ ಎಲ್ಲ ಆದಾಂತಗಳು ಸದನದ ಹೊರಗೆ ನಡೆದಿದ್ದು ಎಲ್ಲರ ಮೇಲೆ ಆರೋಪಗಳ ಸಾಲು ಸಾಲು ಹಗರಣಗಳ ಆರೋಪ ಬಂದಿದ್ದು ಎಲ್ಲವೂ ಭ್ರಷ್ಟಾಚಾರದ ಆರೋಪ ಜೈಲಿಗೆ ಹೋಗಿದ್ದು ಇವೆಲ್ಲವೂ ತಮ್ಮ ಪ್ರಕಾರ ಮಾಧ್ಯಮದ ಸೃಷ್ಟಿ ಮಾಧ್ಯಮಗಳ ಸೃಷ್ಟಿಯಲ್ಲ ಮಾಧ್ಯಮಗಳಿಗೆ ತಮಗೆ ಬಂದ ಮಾಹಿತಿಯ ಮೇಲೆ ಮಾಡಿದ್ದಾರೆ ನಾನು ವಿಧಾನಸಭೆಯ ಅಧ್ಯಕ್ಷನಾಗಿದ್ದವನು ವಿಧಾನಸಭೆಯ ಯಾವುದು ಗಮನಕ್ಕೆ ಬರ್ತಿತ್ತೋ ಅದರ ವಿಸ್ತೃತವಾಗಿ ಚರ್ಚೆ ಮಾಡ್ತಿದ್ದು ಆಗ ಫಲಿತಾಂಶ ಏನಾಗ್ತಿತ್ತೋ ಬಿಡ್ತಿತ್ತೋ ಜನಕ್ಕೆ ಅವಕಾಶ ಸಿಗ್ತಿತ್ತು ಮಾಹಿತಿಗಳು ಸಿಗ್ತಿದ್ವು ಸಂಸತ್ತಿನ ಕಲಾಪಗಳ ಅಲ್ಲಿಯ ರೂಲ್ಸ್ ಪ್ರಕಾರ ಅಥವಾ ಕಾನೂನು ಪ್ರಕಾರ ನಡ್ಕೋತಾ ಇದ್ದಾರೆ ಯಾರಾದರೂ ಸಂಸದೀಯ ನಡವಳಿಕೆಯ ಅನುಭವ ಇರೋರಿಗೆ ಅಲ್ಲಿ ನಡೆಯತಕ್ಕಂಥ ವಿದ್ಯಮಾನಗಳು ಅಪಭ್ರಂಶಗಳು ಆಶಾವಾದಿ ಆಷಾಢೀಭೂತನ ಇವೆಲ್ಲ ಚರ್ಚೆಗೆ ಬಂದಾಗಲೂ ಅಧ್ಯಕ್ಷನಾಗಿ ಕೂತ್ಕೊಂಡು ವಿಮರ್ಶೆ ಮಾಡಿ ತೀರ್ಪು ಕೊಡ್ತಿದ್ವಿ ಅಷ್ಟರ ಮಟ್ಟಿಗೆ ಅಲ್ಲಿ ನಡೀತಿತ್ತು ಆಮೇಲೆ ಹೊರಗೆ ಬಂದ ಮೇಲೆ ವ್ಯಕ್ತಿಗತವಾಗಿ ದೂಷಣೆ ಅನುಕೂಲ ಸಿದ್ದು ರಾಜಕಾರಣ ಹಣಕ್ಕಾಗಿ ಅಂತಕ್ಕಂಥ ಆಪಾದನೆಗಳು ಎಲ್ಲರ ಮೇಲೂ ಬರ್ತಿದ್ದವು ಆದರೆ ಅದಕ್ಕೆ ಶಕ್ತಿ ತುಂಬತಕ್ಕಂಥ ಸಾಕ್ಷಾಧಾರಗಳು ಇರ್ತಿರಲಿಲ್ಲ ಈಗ ಅದು ಇದೆ ಅನ್ನೋದು ನನ್ನ ವಾದ ಈ ದಾಖಲೆಯ ಸತ್ಯ ಅಥವಾ ಅಸತ್ಯ ಅಂತ ಹೇಳುವ ಒಂದು ಜಾಗ ಇದೆ ಅದು ನ್ಯಾಯಾಲಯ ಪ್ರತಿಯೊಂದು ಚರ್ಚೆಯು ಕೂಡ ವಿಷಯ ಆಧಾರಿತ ಅದು ಜನರ ಪರವಾದ ಚರ್ಚೆಗಳಾಗಿ ಜನರ ಅನುಕೂಲಕ್ಕೆ ಶಾಸನಗಳ ರಚನೆ ಆಗಬೇಕು ಎಷ್ಟು ಚರ್ಚೆಗಳಾಗ್ತಾ ಇದೆ ಗದ್ದಲಗಳನ್ನು ಹೊರತುಪಡಿಸಿ ಇತ್ತೀಚಿನ ವರ್ಷಗಳಲ್ಲಿ ಒಂದಾದರೂ ಜನಪರವಾದ ವಿಷಯದ ಚರ್ಚೆ ನಡೆದು ಒಂದು ಶಾಸನ ರಚನೆ ಆಗಿ ತಮಗೆ ನೆನಪಿದೆಯಾ ಪ್ರತಿಯೊಂದು ಕೂಡ ಸದನದ ಕೊನೆಯ ದಿನದಲ್ಲಿ ಎಲ್ಲ ಬಿಲ್ಗಳು ಪಾಸ್ ಮಾಡ್ಕೊಂಡು ಹೋಗ್ತಾ ಇರುವಂಥ ಬೆಳವಣಿಗೆನೇ ಕಾಣ್ತಾ ಇದೀವಿ ಈಗ ಸಂಸದೀಯ ವ್ಯವಸ್ಥೆಯ ಚೆಲ್ಲಾಟ ಯಾರು ಆಡ್ತಾ ಇರೋರು ಯಾರು ಜನರಿಂದ ಆಯ್ಕೆಯಾಗಿ ಬಂದ ಜನಪ್ರತಿನಿಧಿಗಳು ಕರೆಕ್ಟ್ ಕರೆಕ್ಟ್ ಹಾಗೆ ಜನಪ್ರತಿನಿಧಿಗಳು ಮಾಡಬೇಕಾದದ್ದು ಅವರ ಕರ್ತವ್ಯ ಆ ಕರ್ತವ್ಯ ಮಾಡುವಾಗ ದೋಷ ಇದೆ ಅಂದರೆ ಹುಡುಕಬೇಕಾದವರು ಅಧ್ಯಕ್ಷರು ತನ್ಮೂಲಕ ಜನ ತಮ್ಮ ಪಕ್ಷಕ್ಕೆ ತಮ್ಮ ಸರ್ಕಾರಕ್ಕೆ ಎಷ್ಟು ಮತ ಬರುತ್ತೆ ಇದರಿಂದ ತಮಗೆ ಎಷ್ಟು ಇಮೇಜ್ ಕ್ರಿಯೇಟ್ ಆಗುತ್ತೆ ಅನ್ನೋ ವಿಚಾರದಲ್ಲಿ ಪ್ರಜಾಪ್ರಭುತ್ವ ಅನ್ನೋದನ್ನು ಹೆಸರಿಗೆ ಇಟ್ಕೊಂಡು ಸರ್ವಾಧಿಕಾರಿ ನಿರ್ಣಯಗಳು ಕೈಗೊಳ್ತಾ ಇಲ್ವಾ ಕೈಗೊಳ್ತಾರೆ ಅದನ್ನೇ ಕೇಳ್ತಾ ಇದ್ದೀನಿ ನಾನು ಹಾಗೆ ಯಾಕೆ ಕೈಗೊಳ್ತಾರೆ ಇದನ್ನು ಪ್ರಶ್ನೆ ಮಾಡಿದರೆ ಮಾಧ್ಯಮದವರು ಸರಿ ಇಲ್ಲ ಅಂತೀರಿ ಅಲ್ಲ ಅಲ್ಲ ಹಾಗೆ ಯಾಕೆ ಕೈಗೊಳ್ತಾರೆ ಪ್ರತಿಪಕ್ಷಗಳ ಪ್ರತಿರೋಧ ಇಲ್ಲದೆ ಇದ್ದರೆ ಹಾಗಾಗುತ್ತೆ ಈಗಿನ ಇತ್ತೀಚಿನ ಸಂಸದೀಯ ನಡವಳಿಕೆಗಳನ್ನು ಕೂಡ ತಾವು ತಮ್ಮ ಪ್ರಕಾರ ತಾವು ಅದನ್ನು ಸರಿ ಇದೆ ಈ ರೀತಿ ಆಗಬಾರ್ದಿತ್ತು ಅನ್ನೋದನ್ನು ತಾವು ಹೇಳಲ್ಲ ಇದು ಎಲ್ಲೋ ಹಾಳೆ ತಪ್ತಾ ಇದೆ ಅಂತ ತಮ್ಗೆ ಅನ್ನಿಸ್ತಾ ಇಲ್ಲ ಈಗಿನ ಕಾಲಕ್ಕೆ ಇದು ಸರಿ ಅಂತಿರಿ ತಾವು ನಿಮ್ಮ ನಿಮ್ಮ ಮಾತಿನಲ್ಲಿ ನೀವು ಇಂಟರ್ಪ್ರಿಟ್ ಮಾಡಬೇಡಿ ನನ್ನ ಮಾತಿನಲ್ಲಿ ನಾನು ಹೇಳಿದ್ದನ್ನು ಅರ್ಥೈಸಿ ದಯಮಾಡಿ ಅರ್ಥೈಸಿ ಏನು ಎಲ್ಲವೂ ತಪ್ಪು ಅದನ್ನು ನಾನು ಒಪ್ಪೋದಿಲ್ಲ ಆದರೆ ಅದನ್ನು ಸರಿಪಡಿಸಬೇಕಾಗಿತ್ತು ಈಗಲೂ ತಡವಾಗಿಲ್ಲ ಸರಿಪಡಿಸಿ ಅನ್ನುವುದು ನನ್ನ ಸದಿಚ್ಛೆ ರೈಟ್ ತಾವೀಗ ಬಿ ಜೆ ಪಿಯಲ್ಲಿ ಖುಷಿಯಾಗಿದ್ದರೆ ಬಿ ಜೆ ಪಿಯಲ್ಲಿ ಮುಂದುವರಿತೀರಿ ಹೌದು 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 ಮತ್ತೆ ಯಾವುದು ಬದಲಾವಣೆ ಇಲ್ಲ ಬದಲಾವಣೆ ಯಾಕೆ ಮಾಡಲಿ ಮಾಡಲ್ಲ ಮಾಡಲ್ಲ ಸಂತೋಷವಾಗಿದ್ದೀರಿ ಸಂತೋಷವಾಗಿದ್ದೀರಿ ರೈಟ್ ಚಂದ್ರಗೌಡ್ರಿ ಅನೇಕ ವಿಚಾರಗಳನ್ನು ಅವಧಿಯಲ್ಲಿ ನಮ್ಮ ಜೊತೆ ನೇರವಾಗಿ ಹಂಚಿಕೊಂಡ್ರಿ ಥ್ಯಾಂಕ್ ಯು ನಮ್ಮ ಜೊತೆ ಇಷ್ಟೊತ್ತು ಮಾತಾಡಬೇಕಿ ಇದಿಷ್ಟು ಇವತ್ತಿನ ಟಾರ್ಗೆಟ್ ಮುಂದಿನವರ ಮತ್ತೊಬ್ಬ ಅತಿಥಿಯೊಂದಿಗೆ ಭೇಟಿ ಹಾಕ್ತೀನಿ ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಸುವರ್ಣ ನ್ಯೂಸ್ ಟ್ವೆಂಟಿ ಫೋರ್ ಸೆವೆನ್